ಬಸವಲಿಂಗಾಯ ನಮಃ ಅಕ್ಕನ ಬೆಳಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮನೆಯ ಮಗಳು ವಚನಶ್ರೀ ನಾವಿಂದು ಹಾವೇರಿ ಜಿಲ್ಲೆಯ ಶ್ರೀ ಉಕ್ಕೇರಿ ಮಠದ ಅಕ್ಕನ ಬೆಳಗದಲ್ಲಿ ಇದ್ದೇವೆ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದು ಅದ್ಭುತವಾದ ಮಾತು ಇಲ್ಲಿ ಶರಣೆಯರು ಗುರು ಮಾರ್ಗದರ್ಶನದಲ್ಲಿ ತಮ್ಮ ಅಕ್ಕನ ಬೆಳಗವನ್ನ ಯಾವ ರೀತಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಎಂಬುದನ್ನ ಅವರೊಂದಿಗೆ ಕೇಳೋಣ ಬನ್ನಿ ಅಮ್ಮ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ತಮ್ಮ ಹೆಸರು ನನ್ನ ಹೆಸರು ಲಲಿತಾ ಹೊರಡಿ ಅಂತ ಹೇಳಿ ನಿಮ್ಮ ಈ ಸಂಘವನ್ನ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನಾವು ಈ ಸಂಘವನ್ನ ಶುರು ಮಾಡಿ ಅಂದ್ರೆ ನಮ್ಮ ಹಿಂದಿನ ಹಿರಿಯರಾದಂತ ಐದಾರು ಜನ ತಾಯಂದಿರು 70 ವರ್ಷದ ಹಿಂದೆನೇ ಈ ಅಕ್ಕನ ಬಳಗವನ್ನ ಪ್ರಾರಂಭ ಮಾಡಿದರು ನಾವೆಲ್ಲ ಈಗಿರತಕ್ಕಂತ ಮಹಿಳೆಯರೆಲ್ಲ ನಾವು 35 ವರ್ಷಗಳಿಂದ ಈ ಒಂದು ಅಕ್ಕನ ಬಳಗವನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ ನೀವು ಈ ಅಕ್ಕನ ಬಳಗದಲ್ಲಿ ಏನು ಕಾರ್ಯನಿರ್ವಹಿಸುತ್ತಾ ಇದ್ದೀರಾ ನಾವು ಈ ಅಕ್ಕನ ಬಳಗದಲ್ಲಿ ಪ್ರತಿ ತಿಂಗಳು ಈ ಒಂದು ವಚನ ಚಿಂತನವನ್ನ ಮಾಡ್ತಾ ಇದ್ದೇವೆ ನೀವು ಈ ಅಕ್ಕನ ಬಳಗದಲ್ಲಿ ಏನು ಅಧ್ಯಕ್ಷರಾಗಿದ್ದೀರಾ ಕಾರ್ಯದರ್ಶಿಗಳಾಗಿದ್ದೀರಾ ನಾನು ಇವಾಗ ಅಧ್ಯಕ್ಷರಾಗಿ ನಾನು ಈ ಅಕ್ಕನ ಬಳಗದ ಕಾರ್ಯವನ್ನ ನೆರವೇರಿಸುತ್ತಾ ಇದ್ದೇನೆ ಎಷ್ಟು ಜನ ಮೆಂಬರ್ಸ್ ಇದ್ದೀರಾ ನಿಮ್ಮ ಈ ಅಕ್ಕನ ಬಳಗದಲ್ಲಿ ಮೊದಲು ಎಷ್ಟು ಜನ ಇದ್ದ್ರಿ ಇವಾಗ ಎಷ್ಟು ಜನ ಆಗಿದ್ದೀರಾ ನಾನು 35 ವರ್ಷದ ಹಿಂದೆನೇ ಮೆಂಬರ್ ಆದಾಗ 35 ಜನ ಇದ್ವಿ ಅಲ್ಲಿಂದ ಇಲ್ಲಿವರೆಗೂ ನಾನು ಅಧ್ಯಕ್ಷ ಆದ ಮೇಲೆ 95 ರವರೆಗೂ ನಾವು ಮೆಂಬರ್ಸ್ ಅನ್ನು ಮಾಡಿಕೊಂಡು ಅವರಿಗೆ ಒಳ್ಳೆಯ ಒಂದು ಮಹಿಳೆಯರಿಗೆ ಈ ಅಕ್ಕನ ಬಳಗದ ಒಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ನೀವು ಹೆಚ್ಚು ಯಂಗ್ ಜನರೇಷನ್ ಮೆಂಬರ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಹೌದು ನಾವು ಅದೇ ರೀತಿ ಮಾಡಿದಕ್ಕೆ ನಾನು ಮೆಂಬರ್ ಆಗ್ತೀನಿ ನಾನು ಮೆಂಬರ್ ಆಗ್ತೀನಿ ಅಂತ ಹೇಳಿ ಅವರು ತಮ್ಮ ಸ್ವಇಚ್ಛೆಯಿಂದ ಪ್ರೀತಿಯಿಂದ ಒಂದು ಗೌರವದ ಹುಕ್ಕೇರಿ ಮಠದ ಅಕ್ಕನ ಬಳಗ ಅಂದ್ರೆ ಇದು ಒಂದು ಗೌರವದ ಒಂದು ಅಕ್ಕನ ಬಳಗ ಅಂತ ಹೇಳಿ ಅವರಿಗೆಲ್ಲ ಮನಗಂಡಿದ್ದಕ್ಕಾಗಿ ಎಲ್ಲರೂ ಪ್ರೀತಿಯಿಂದ ಬಳಗಕ್ಕೆ ಮೆಂಬರ್ ಆಗಕ ತಾ ಮುಂದು ನಾ ಮುಂದು ಅಂತ ಬರ್ತಾ ಇದ್ದಾರೆ ಹೇಳಿ ಅಮ್ಮ ನೀವು ಈ ಅಕ್ಕನ ಬಳಗದಿಂದ ಯಾವ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ ಯಾವ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೀರಾ ನಾವು ಅಕ್ಕನ ಬಳಗದ ಹಿಂದೆ ಹಿಂದಿನಿಂದ ಅನೇಕ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ ವೃದ್ಧಾಶ್ರಮಕ್ಕೆ ಹೋಗಿ ಅವರನ್ನು ಒಂದು ಒಂದು ದಿನದ ಒಂದು ಸಾಂತ್ವನವನ್ನು ಹೇಳೋದು ಅವರಿಗೆ ಬಟ್ಟೆಗಳನ್ನು ಕೊಡೋದು ಊಟವನ್ನು ಅವರಿಗೆ ಎಲ್ಲ ತಿಂಡಿ ಊಟವನ್ನು ಕೊಟ್ಟು ಒಂದು ದಿನ ಆದರೂ ಕೂಡ ನಮ್ಮೊಂದಿಗೆ ಅವರು ದಿನವನ್ನು ಕಳೆಯಲಿ ಅವರು ತಂದೆ ತಾಯಿಯನ್ನು ವೃದ್ಧಾಶ್ರಮದ ಹಾಕಿ ಹೋಗಿರ್ತಾರಲ್ಲ ಅವರ ಒಂದು ನೊಂದುಕೊಂಡಂಥ ಜೀವಳಿಗೆ ಪ್ರತಿ ವರ್ಷ ನಾವು ಅವ್ರಿಗೆ ಊಟ ಬಟ್ಟೆ ಅನ್ಕೊಂಡು ಸಾಂತ್ವನವನ್ನು ಹೇಳಿ ಬರ್ತಕ್ಕಂಥ ಕೆಲಸವನ್ನು ಕೂಡ ನಾವು ಅಕ್ಕನ ಬಳಗದಿಂದ ಮಾಡ್ತಾ ಇದ್ದೇವೆ ನೀವು ಈ ಅಕ್ಕನ ಬಳಗದಿಂದ ಅವ್ರಿಗೆ ಹೋಗಿ ಊಟ ಬಟ್ಟೆ ಕೊಡಕ್ಕಿನ್ನ ಮಕ್ಕಳಿಗೆ ಒಂದು ಆಧ್ಯಾತ್ಮದ ಒಂದು ಬುದ್ಧಿ ಮಾತನ್ನ ಹೇಳಿ ಅವರನ್ನೇ ಸೇರಿಸ ಬರಬಹುದಲ್ಲ ಅದನ್ನು ಕೂಡ ಮಾಡಿದೀವಿ ಮೇಡಂ ನಾವು ವಚನಗಳನ್ನು ಹೇಳುವುದು ಅವರಿಗೆ ವಚನದ ಪುಸ್ತಕಗಳನ್ನು ಕೊಟ್ಟು ಅವರಿಗೆಲ್ಲ ಕಲಿರಿ ಅಲ್ಲಿ ಇರತಕ್ಕಂತ ವ್ಯವಸ್ಥಾಪಕರಿಗೆ ಈ ವಚನಗಳನ್ನು ಕಲಿರಿ ಅಂತ ಹೇಳಿಬಿಟ್ಟು ಕೆಲವೊಂದು ವಚನಗಳನ್ನು ಹಾಡುಗಳನ್ನು ಅವ್ರಿಗೆ ಹೇಳಲಿಕ್ಕೆ ಕೊಟ್ಟು ಕೂಡ ನಾವು ಬಂದಿದ್ದೇವೆ ಅದೇ ರೀತಿ ಕುರುಡ ಮಕ್ಕಳಿಗೆ ಕೂಡ ನಾವು ರಾಖಿ ಹಬ್ಬದ ಒಂದು ನಿಮಿತ್ತವಾಗಿ ಹೋಗಿ ಅವರಿಗೂ ಕೂಡ ಒಂದು ವಚನದ ಒಂದು ಸಾಹಿತ್ಯವನ್ನು ಎಲ್ಲ ಮಕ್ಕಳು ಕಲೀಲಿ ಅಂತೇಳಿ ಕುರುಡ ಮಕ್ಕಳಿಗೂ ಕೂಡ ಅವರ ಆಶ್ರಮಕ್ಕೆ ಹೋಗಿ ಅವರಿಗೂ ಎಲ್ಲ ಒಂದು ಪುಸ್ತಕದ ಒಂದು ವಚನ ಪುಸ್ತಕದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ನಮ್ಮ ಅಕ್ಕನ ಬಳಗದ ಪರವಾಗಿ ಪ್ರತಿ ವರ್ಷನೂ ಮಾಡ್ತಾ ಬಂದಿದ್ದೇವೆ ಈ ವೃದ್ಧಾಶ್ರಮಗಳು ಯಾಕೆ ಹೆಚ್ಚಾಗ್ತಾ ಇದ್ದೇವೆ ಅಂತ ಅನಿಸುತ್ತೆ ನಿಮಗೆ ಅದರ ಬಗ್ಗೆ ನಮಗೆ ಹುಕ್ಕೇರಿ ಮಠದ ಪೂಜ್ಯರು ಬಹಳ ನೊಂದುಕೊಂಡು ಅವರ ಆಶೀರ್ವಚನದಲ್ಲಿ ಹೇಳ್ತಾ ಇದ್ರು ಯಾಕೆ ಅಂದರೆ ನಾವು ಮಕ್ಕಳನ್ನು ಚಿಕ್ಕಂದಿನಲ್ಲಿ ಇವಾಗ ಏನು ಮಾಡ್ತೀವಿ ಅಂತಂದರೆ ಹೊರಗಿಟ್ಟು ಅವರನ್ನು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ 5 ವರ್ಷ ಆದ ತಕ್ಷಣ ನಾವು ತಂದೆ ತಾಯಿ ಒಂದು ಪಾಲನೆಯಲ್ಲಿ ಇರ್ತಕ್ಕಂಥ ಒಂದು ಮಗುವನ್ನು ಹೊರಗಡೆ ಇಟ್ಟು ಆ ಸ್ಕೂಲು ಈ ಸ್ಕೂಲು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅಂತ ಹೇಳಿಬಿಟ್ಟು ಅವ್ರನ್ನ ಹೊರಗಡೆ ಇಟ್ಟು ನಾವು ಮಾಡೋದ್ರಿಂದ ದೊಡ್ಡವ್ರ ಸಣ್ಣ ಮಕ್ಕಳಿರುವಾಗಲೇ ಅವರು ಏನು ಮಾಡ್ತಾರೆ ಹೊರಗಡೆ ಇದ್ದು ಕಲ್ತ್ಬಿಟ್ಟು ಆಮೇಲೆ ದೊಡ್ಡವರು ಎಜುಕೇಷನ್ ಆಗುವವರೆಗೂ ಹೊರಗಡೆ ಇದ್ದು ಕಲ್ತ ಮೇಲೆ ತಂದೆ ತಾಯಿ ಪ್ರೀತಿ ಅನ್ನೋದು ಅವ್ರಿಗೆ ಸಿಗ್ತಾ ಇಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ದೊಡ್ಡವರಾದಮೇಲೆ ಅವರು ನಮ್ಮ ಅಪ್ಪ ಅಮ್ಮ ಏನು ಮಾಡಿದರೆ ನನಗೂ ಕೂಡ ಹೊರಗಿಟ್ಟು ವಿದ್ಯೆಯನ್ನು ಕೊಡಿಸಿದ್ದಾರೆ ನಾನು ಈಗ ಇಂಜಿನಿಯರ್ ಡಾಕ್ಟರ್ ಆಗಿದ್ದೀನಿ ನಾನು ಅಮೇರಿಕಾಕ್ಕೆ ಹೋಗ್ತೀನಿ ನಿಮ್ಮನ್ನು ನಾನೇನು ಮಾಡ್ತೀನಿ ನನಗೆ ಯಾವ ರೀತಿ ನೀವು ಲಕ್ಷಗಟ್ಟಲೆ ಕೊಟ್ಟು ದುಡ್ಡು ಕೊಟ್ಟು ಕಲಿಸಿದ್ದೀರಾ ಹಾಗೆ ನಾನು ಕೂಡ ನಿಮಗೆ ದುಡ್ಡನ್ನು ಕೊಟ್ಟು ನಿಮ್ಮನ್ನು ಅನಾಥಾಶ್ರಮಕ್ಕೆ ಇಡುತ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಇವಾಗಿನ ಮಕ್ಕಳು ಬರ್ತಾ ಇದ್ದಾರೆ ಓದಕ್ಕೆ ಹೊರಗಿಟ್ಟಿದ್ರಿಂದ ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಹೌದು ಆ ಒಂದು ಕಲ್ಪನೆಯನ್ನು ನಾವು ತಂದೆ ತಾಯಿನೇ ಮಾಡ್ಕೊಂಡಿದ್ದು ಯಾಕೆಂದರೆ ಅವರಿಗೆ ಪ್ರೀತಿ ಮಮತೆ ಒಂದು ತಂದೆ ತಾಯಿಯ ಒಂದು ಅವರಿಗೆ ಯಾವುದೇ ಒಂದು ಪ್ರೀತಿ ಸಿಗ್ತಾ ಇಲ್ಲ ಅವರಿಗೆ ಹೊರಗಿನ ಒಂದು ವಾತಾವರಣಕ್ಕೆ ಅವರು ಹೊಂದಿಕೊಂಡು ನಾವು ಕೂಡ ಐಷಾರಾಮಿ ಜೀವನ ಆಮೇಲೆ ತಂದೆ ತಾಯಿ ಹತ್ರ ನಾವು ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಅವರಲ್ಲಿ ಆ ಮನೋಭಾವನೆ ಬಂದದ್ರಿಂದ ಅವರು ಹಾಯಾಗಿ ಅವರು ಅಲ್ಲಿ ಅಮೇರಿಕಾ ಲಂಡನ್ ಅಂತ ಹೋಗಿಬಿಡ್ತಾರೆ ನಾವು ಪೂಜ್ಯರು ಹೇಳ್ತಾ ಇದ್ರು ನೀವು
ಮಕ್ಕಳನ್ನು ಪರದೇಶಕ್ಕೆ ಕಳಿಸಿ ನೀವು ಪರದೇಶಿಗಳಾಗಿದ್ದೀರಾ ಅಂತ ಹೇಳಿ ಶಿವಲಿಂಗ ಮಹಾಸ್ವಾಮಿಗಳವರು ನಮಗೆ ಪದೇ ಪದೇ ಈ ಮಾತನ್ನ ಹೇಳ್ತಾ ಇದ್ದರು ಯಾಕೆಂದ್ರೆ ಅವರಿಗೆ ಅನಾಥ ಆಶ್ರಮಕ್ಕೆ ಕಳಿಸುವುದನ್ನು ನೋಡಿ ಮನನೊಂದು ಈ ಮಾತನ್ನ ನಮಗೆ ಪೂಜ್ಯರು ಹೇಳ್ತಾ ಇದ್ದರು ನೀವು ಈ ಅಕ್ಕನ ಬಳಗವನ್ನ ಪೂಜ್ಯರ ಆಶೀರ್ವಾದದ ಜೊತೆಗೆ ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೀರಾ ಹೌದು ಹೌದು ನಾವು ಅಂದ್ರೆ ಅವರು 40 ವರ್ಷದ ಹಿಂದಿನಿಂದ ನಾವು ಒಂದು ಶಿವಲಿಂಗ ಮಹಾಸ್ವಾಮಿಗಳವರಂದು ಅವರು ಯಾವ ಮಾರ್ಗದರ್ಶನದಲ್ಲಿ ನಮಗೆ ಎಲ್ಲ ತರದದ ಮುಂದೆ ಗುರಿ ಹಿಂದೆ ಗುರುವನ್ನು ಇಟ್ಕೊಂಡು ನಾವು ಇಲ್ಲಿಯವರೆಗೂ ನಮ್ಮ ಅಕ್ಕನ ಬಳಗವನ್ನ ಒಳ್ಳೆ ರೀತಿಯಿಂದ ಇವರಿಗೆ ವಚನ ಸಾಹಿತ್ಯ ಆಗಲಿ ಅಥವಾ ಒಂದು ಧಾರ್ಮಿಕ ಚಿಂತನೆಗಳಾಗಲಿ ಪ್ರತಿ ತಿಂಗಳನ್ನು ಪ್ರತಿ ವಾರನೂ ನಾವು ಸೋಮವಾರಕ್ಕೊಮ್ಮೆ ಇಲ್ಲಿ ನಮ್ಮ ಅಕ್ಕ ಮಹಾದೇವಿಯ ಒಂದು ಮಠದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇವೆ ಅಮ್ಮ ನಮ್ಮ ಶ್ರೀ ಬಸವ ಟಿವಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಹೌದು ಹೌದು ನಾವು ಬಸವ ಟಿವಿಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಾ ಬೇರೆ ಬೇರೆ ಊರಿನಿಂದ ನೀವೆಲ್ಲ ತೆಗೆದುಕೊಂಡಂತ ಒಂದು ಕಾರ್ಯಕ್ರಮವನ್ನು ನೋಡಿ ಅಕ್ಕನ ಬಳಗ ನಾವು ಕೂಡ ಯಾವಾಗ ಕೊಡ್ತೀವಪ್ಪ ನಮ್ಮ ಊರಿಗೆ ಯಾವಾಗ ಬರ್ತಾರ ಅಂತ ಹೇಳಿ ನಮ್ಮ ಒಂದು ಕನಸಿತ್ತು ಆ ಕನಸನ್ನ ಇವತ್ತು ಬಸವ ಚಾನೆಲ್ ಅವರು ನನಸನ್ನ ಮಾಡಿದಾರ ಅಂತ ಹೇಳಿ ನಮಗೆ ತುಂಬಾ ಸಂತೋಷವಾಗಿದೆ ನನಗೆ ತುಂಬಾನೇ ಖುಷಿ ಆಯ್ತು ನೀವು ಶ್ರೀ ಬಸವ ಟಿವಿಗೆ ಸ್ವಾಗತವನ್ನು ಕೋರಿದ್ ನೋಡಿ ಒಂದು ಬ್ಯಾನರ್ ಮಾಡಿ ನಮ್ಮ ಶ್ರೀ ಬಸವ ಟಿವಿ ಅಂತ ಹಾಕಿ ನಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹಾಕಿದ್ ನೋಡಿ ನಮ್ಮ ಶ್ರೀ ಬಸವ ಟಿವಿ ಮೇಲೆ ನಿಮಗೆ ಎಷ್ಟು ಗೌರವ ಇದೆ ನೀವು ಅದನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋ ಭಾವ ನಿಮ್ಮಲ್ಲಿ ಇದೆ ಅನ್ನೋದನ್ನ ಅದು ಒಂದು ಬ್ಯಾನರ್ ಇಂದನೆ ನಾನು ತಿಳ್ಕೊಂಡೆ ನೀವು ಬಸವ ಟಿವಿಗೆ ಮೆಂಬರ್ ಆಗಿದ್ದೀರಾ ಇಲ್ಲ ಮೇಡಂ ನಮಗೆ ತಾವು ಎಲ್ಲ ಹೇಳಿದ ಮೇಲೆ ನಾವು ಕೂಡ ಮೆಂಬರ್ ಆಗಬೇಕು ಅದರಲ್ಲಿ ಭಾಗವಹಿಸಬೇಕು ಅದರ ಎಲ್ಲ ಉಪಯೋಗಗಳನ್ನು ನಮ್ಮ ಹಾವೇರಿ ಎಲ್ಲ ತಾಯಂದ್ರಿಗೂ ನಾನು ಅವರು ತಗೊಳ್ಳಿ ಅಂತ ಹೇಳಿ ನಾನು ನಿಮ್ಮ ಮೂಲಕ ನಮ್ಮ ತಾಯಂದ್ರಿಗೂ ಕೂಡ ಅವರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಹಾವೇರಿಯರು ಮಾತ್ರ ಅಲ್ಲ ಹಾವೇರಿ ಜಿಲ್ಲೆಯ ಎಲ್ಲ ಸದಸ್ಯರನ್ನು ಕೂಡ ನೀವು ಮೆಂಬರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದಾಗಿದೆ ಇದು ಒಬ್ಬರ ಚಾನೆಲ್ ಅಲ್ಲ ನಿಮ್ಮ ಚಾನೆಲ್ ನೀವು ಬೆಳೆಸಿದ್ರೆ ಮಾತ್ರ ಬೆಳೆಯುತ್ತೆ ಅದೇ ನೀವು ಹೇಳಿದ ಹಾಗೆ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನವನ್ನು ಕೊಟ್ಟದ್ದಕ್ಕಾಗಿ ಇಂದು ನಾವು ಈ ಮೈಕಿನ ಮುಂದೆ ನಿಂತು ಮಾತಾಡುವಂತ ಒಂದು ಶಕ್ತಿಯನ್ನು ಯಾರು ತೋರಿಸಿದ್ದಾರೆ ಅಂದ್ರೆ ಜಗಜ್ಯೋತಿ ಬಸವಣ್ಣನವರು ತೋರಿಸಿದ್ದಾರಂತೆ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋಕೆ ಇಚ್ಛೆಪಡ್ತೇನೆ ಆ ರೀತಿ ನಾವು ಮುಂದೆ ಆ ಒಂದು ಬಸವ ಚಾನೆಲ್ಗೆ ಮೆಂಬರ್ ಕೂಡ ನಮ್ಮ ಜಿಲ್ಲೆಯವರಿಗೆ ಹೇಳಿ ನಾನು ಪ್ರೋತ್ಸಾಹವನ್ನು ಕೂಡ ಕೊಡ್ತೇನೆ ಇನ್ನೇನಾದರೂ ವಚನ ಹೇಳಕ್ಕೆ ಇಷ್ಟಪಡ್ತೀರಾ ಆಯ್ತು ಹೇಳಿ ದರೆ ಮೇಲೊಂದು ಹಿರಿದಪ್ಪ ಅಂಗಡಿ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಲಿಂಗ ದೇವಶೆಟ್ಟಿ ಒಮ್ಮನವಾದರೆ ನುಡಿವನು ಇಮ್ಮನವಾದರೆ ನುಡಿಯನು ಕಾಣೆಯ ಸೋಲ ಅರ್ಧ ಆಣೆಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಈ ವಚನದ ಅರ್ಥವೆಂದರೆ ನಮ್ಮ ಕನ್ನಡ ನಾಡಿನ ಆಗಿ ಹೋದಂತಹ ಎಲ್ಲ ಶರಣ ಶರಣೆಯರು ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ ಅವು ಹೇಗಿದ್ದಾವೆ ಅಂತಂದರೆ ಸುಲಿದ ಬಾಳೆಯ ಹಣ್ಣಿನಂತೆಯೇ ಆ ವಚನಗಳ ಒಂದು ಅರ್ಥ ಇದೆ ನಮಗೆ ಅಷ್ಟು ಒಂದು ಸರಳ ರೀತಿಯಲ್ಲಿ ಅಚ್ಚ ಕನ್ನಡದಲ್ಲಿ ಬರೆದಂತಹ ಈ ವಚನಗಳನ್ನು ಅದನ್ನು ಅರ್ಥ ಬಿಡಿಸಿ ಹೇಳುವಂತಹ ಒಂದು ಪ್ರಮೇಯ ಕೂಡ ನಮಗೆ ಬರೋದಿಲ್ಲ ಆ ವಚನದಲ್ಲಿ ಅದರ ಅರ್ಥವನ್ನು ತಾವು ಹೇಳಿದ ತಕ್ಷಣ ಅರ್ಥ ಮಾಡಿಕೊಳ್ಳುವಂಥ ವಚನಗಳು ಸರಳ ರೀತಿಯಲ್ಲಿದ್ದಾವೆ ಆ ಒಂದು ಲೈನನ್ನು ಮಾತ್ರ ನಾನು ಹೇಗೆ ಹೇಳಕ್ಕೆ ಇಚ್ಛೆಪಡ್ತೀನಿ ದರೆಯ ಮೇಲೊಂದು ಹಿರಿದಪ್ಪ ಅಂಗಡಿ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಲಿಂಗ ದೇವಶೆಟ್ಟಿ ಅಂದರೆ ಭೂಮಿಯ ಮೇಲೆ ಒಂದು ದೊಡ್ಡದಾದ ನಮ್ಮ ಜೀವನದ ಒಂದು ಅಂಗಡಿಯನ್ನು ಸಂಸಾರವೆಂಬ ಅಂಗಡಿಯನ್ನು ಇಟ್ಟು ಆ ಒಂದು ಅದು ವಚನದ ಮೂಲಕ ಅದರ ಒಂದು ಅರ್ಥವನ್ನು ಕೂಡ ಬಸವಣ್ಣನವರು ಪ್ರತಿಯೊಂದು ವಚನಕ್ಕೆ ಅದರ ಒಂದು ಆದಂತಹ ಅರ್ಥವನ್ನು ಕೊಡ್ತಾ ಈ ವಚನವನ್ನು ರಚನೆ ಮಾಡಿದ್ದಾರೆ ಅಂದರೆ ಕಾಣೆಯ ಸೋಲ ಅರ್ಧ ಆಣೆಯಾಗೆಲ್ಲ ಅಂದರೆ ಅಷ್ಟು ನಿಷ್ಠೆಯುಳ್ಳಂತಹ ಒಂದು ವ್ಯವಹಾರವನ್ನು ಹಿಂದಿನ ಜನ 12ನೇ ಶತಮಾನದಲ್ಲಿ ಎಲ್ಲರೂ ಸಾತ್ವಿಕ ಜೀವನವನ್ನು ಒಂದು ಒಳ್ಳೆಯ ಮಕ್ಕಳಿಗೆ ಕೂಡ ಚಿಕ್ಕ ಮಕ್ಕಳಿರುವಾಗ ಅವರಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟು ವಚನಗಳನ್ನು ಕಲಿಯುವಂತಹ ಒಂದು ಪ್ರಮೇಯನ್ನು ಕೂಡ ಆ ಶರಣ ಶರಣ್ಯರು ನಮಗೆ ಮಾಡಿಕೊಟ್ಟದ್ದಕ್ಕಾಗಿ ಆ ಒಂದು ಮಾರ್ಗದಲ್ಲಿ ಇವತ್ತು ನಮ್ಮ ಅಕ್ಕನ ಬಳಗದ ಎಲ್ಲ ತಾಯಂದರು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ ತುಂಬ ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಒಂದು ವಚನ ಚಿಂತನೆಯನ್ನು ಮಾಡಿದ್ರಿ ಅಮ್ಮ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವೀಕ್ಷಕರೇ ಅಕ್ಕನ ಬಳಗ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ ವಿರಾಮದ ನಂತರ ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಶ್ರೀ
ಹುಕ್ಕೇರಿ ಮಠದ ಅಕ್ಕನ ಬಳಗದ ಇನ್ನೊಬ್ಬ ಶರಣೆಯರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಮಾತಾಡಸೋಣ ಬನ್ನಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ತಮ್ಮ ಹೆಸರು ಚಂಪಾ ಹುಡುಸಿ ಕಟ್ಟಿ ಅಂತ ತಮಗೆ ಎಷ್ಟು ಜನ ಮಕ್ಕಳು ಇಬ್ಬರು ಮಕ್ಕಳು ನೀವು ಈ ಅಕ್ಕನ ಬಳಗದಲ್ಲಿ ಯಾವ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೀರಾ ನಾನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ನೀವು ಅಕ್ಕನ ಬಳಗದಲ್ಲಿ ಕಾರ್ಯದರ್ಶಿ ಅಂತ ಹೇಳಿದ್ರಿ ತುಂಬಾನೇ ಜವಾಬ್ದಾರಿವಾದ ಕೆಲಸಗಳು ನಿಮಗೆ ಇರುತ್ತೆ ಕಾರ್ಯದರ್ಶಿ ಅಂದ್ರೆ ನಿಮ್ಮ ಮನೆಯವರ ಸಹಾಯ ಹೇಗಿದೆ ತುಂಬಾ ಸಹಕಾರ ಕೊಡ್ತಾರೆ ಅವರ ಸಹಕಾರದಿಂದಲೇ ನಾನು ಇವತ್ತು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ ಹೌದು ಮತ್ತೆ ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಅಂದಮೇಲೆ ಎಲ್ಲಾ ಕಾರ್ಯಗಳನ್ನ ರೂಪರೇಷೆ ಕಟ್ಟುತ್ತವೆ ಎಲ್ಲಾ ಕಾರ್ಯದ್ದು ನೀವು ತುಂಬಾ ಜವಾಬ್ದಾರಿ ಹೊತ್ತುಕೊಂಡು ಈ ಕಾರ್ಯಕ್ರಮಗಳನ್ನು ಮುನ್ನಡೆಸಬೇಕಾಗುತ್ತೆ ನೀವು ಈ ಅಕ್ಕನ ಬಳಗದಿಂದ ಯಾವ ಯಾವ ಕಾರ್ಯಗಳನ್ನು ಮಾಡ್ತೀರಾ ನಾವು ಅಕ್ಕಮಾದೇವಿ ಜಯಂತ್ಯೋತ್ಸವ ನಿಮಿತ್ತವಾಗಿ ತಂಬುಲದಲ್ಲಿ ವಚನದ ಬುಕ್ ಇಟ್ಟು ನಾವು ಉಡಿ ತುಂಬತೇವೆ ಅಂದ್ರೆ ಜ್ಞಾನದ ಉಡಿಯನ್ನ ನೀವು ಉಡಿ ತುಂಬತಾ ಇದ್ದೀರಾ ವಚನ ಪುಸ್ತಕವನ್ನ ಹೌದ್ರಿ ಅಂದ್ರೆ ಜ್ಞಾನದ ಜ್ಯೋತಿ ಮನೆ ಮನೆಗೂ ಬೆಳಗಲಿ ಹೌದು ಹೌದ್ರಿ ಬೆಳಗಲಿ ಮತ್ತೆ ಏನು ಕಾರ್ಯಕ್ರಮ ಮಾಡ್ತೀರಾ ಮಹಿಳಾ ದಿನಾಚರಣೆ ಮಾಡ್ತೀವಿ ಅದರ ನಿಮಿತ್ತವಾಗಿ ಆಟಗಳನ್ನು ಸ್ಪರ್ಧೆಗಳು ಇಟ್ಟಿರ್ತೀವಿ 1 ಮಿನಿಟ್ ಕಾರ್ಯಕ್ರಮ ಮಹಿಳೆಯರಿಗಾಗಿ ಅದರಲ್ಲಿ ವಚನ ಸ್ಪರ್ಧೆಗಳು ಇಟ್ಟಿರ್ತೀವಿ ಶರಣ ಶರಣೆಯರ ಪ್ರಬಂಧಗಳನ್ನು ಬರೆಸಿರ್ತೀವಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ ನಿಮ್ಮ ಕಾರ್ಯಕ್ರಮಗಳನ್ನು ಕೇಳಿ ನಮಗೆ ತುಂಬಾನೇ ಖುಷಿ ಆಯ್ತಮ್ಮ ಶರಣು ಶರಣಾರ್ಥಿ ವೀಕ್ಷಕರಿ ನೋಡಿದ್ರಲ್ಲ ಉಡಿ ತುಂಬುವುದಂದ್ರೆ ಯಾವ ರೀತಿ ಉಡಿ ತುಂಬುವುದು ಅನ್ನೋದನ್ನ ಈ ಶರಣರು ಯಾವ ರೀತಿ ಮಾಡ್ತಾ ಇದ್ದಾರೆ ವಚನ ತಾಂಬೂಲವನ್ನ ಉಡಿ ತುಂಬತಾ ಇದ್ದಾರೆ ಅಂದ್ರೆ ಜ್ಞಾನದ ಬೆಳಕು ಮನೆ ಮನೆಗೂ ಹಬ್ಬಲಿ ಅಂತ ಏನಾದರೂ ಒಂದು ಕೆಲಸವನ್ನ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಇರಬೇಕು ಈ ರೀತಿಯಾದ ಒಂದು ಕೆಲಸವನ್ನ ಮಾಡಬೇಕು ಹಾಗೇನೆ ಇನ್ನೂರ್ವ ಶರಣರು ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಭೇಟಿಯಾಗೋಣ ಬನ್ನಿ ಇನ್ನೂರ್ವ ಶರಣರು ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಮಾತಾಡಸೋಣ ಬನ್ನಿ ಅಮ್ಮ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ತಮ್ಮ ಹೆಸರು ಅಕ್ಕ ಮಹಾದೇವಿ ಭರತ್ಮರ ಮಠ ಅಂತ ನೀವು ಈ ಬಳಗಕ್ಕೆ ಎಷ್ಟು ವರ್ಷ ಆಯ್ತು ಮೆಂಬರ್ ಆಗಿ ನಾನು ಒಂದು 10 ವರ್ಷ ಆಯ್ತು 10 ವರ್ಷದಲ್ಲಿ ಏನೆಲ್ಲ ಕಲ್ತಿದ್ದೀರಾ ನಾನು ಅಕ್ಕನ ಬಳಗಕ್ಕೆ ಬಂದ ನಂತರ ಸ್ವಂತ ಒಂದು ಸ್ವಲ್ಪ ಗೀಗಿ ಪದ ಒಂದು ಗೀಗಿ ಪದ ಮಾಡೇನಿ ಲವಣಿ ಪದ ಮಾಡೇನಿ ಮತ್ತೆ ಸದಾಶಿವ ಸಾಮಗಳ ಬಗ್ಗೆ ಶೂಲಿಂಗ್ ಸಾಮಗಳ ಬಗ್ಗೆ ಹಾಡು ಬರೆದಿದ್ದೇನೆ ಪ್ರಾರ್ಥನೆ ಗೀತೆ ಹಾ ಪ್ರಾರ್ಥನೆ ಗೀತೆ ರೆಡಿ ಮಾಡಿಸಿದ್ದೇನೆ ಹಾಡು ಸಹ ಒಂದು ಗೀಗಿ ಪದ ಹೇಳಿದ್ರಲ್ಲ ಅದು ನೀವೇ ರಚನೆ ಮಾಡಿದ್ದೀರಾ ಹೌದು ತುಂಬಾ ಚೆನ್ನಾಗಿ ಹೇಳಿದ್ರಿ ಗೀಗಿ ಪದನ ಹಾ ಅಂದ್ರೆ ಈಗಿನ ಶೈಲಿಯಲ್ಲಿ ಹಿಂದಿನವೆಲ್ಲ ಮರ್ತು ಹೋಗಿಬಿಟ್ಟಾವ ಅಲ್ಲ ಹೌದು ಹಾಗಾಗಿ ಸ್ವಲ್ಪ ಜಾನಪದ ಗೀತೆ ಲಾವಣಿ ಪದ ಈ ಸ್ವಲ್ಪ ಹೊರಗೆ ತರೋಣ ಅಂತ ಆಲೆ ಇದರೊಳಗೆ ನಾನು ಜಾನಪದ ಗೀತೆ ಗೀಗಿ ಪದ ಇವೆಲ್ಲ ಈಗಿನ ಮಕ್ಕಳಿಗಂತೂ ಹಾಗಂದ್ರೆ ಏನು ಅಂತ ಕೇಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ನಾನು ಗೀಗಿ ಪದ ಮಾಡೋಣ ಅಂತ ಹೇಳಿ ಅಕ್ಕ ಮಹಾದೇವ ಬಗ್ಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜಾನಪದ ಗೀತೆ ಮತ್ತು ಗೀಗಿ ಪದಗಳನ್ನ ಬೆಳಕಿಗೆ ಲಾವಣಿ ಪದಗಳನ್ನ ಬೆಳಕಿಗೆ ತರುವಂತ ಕಾರ್ಯವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾ ನಿಮಗೆ ಶರಣ ಶರಣಾರ್ಥಿ ವೀಕ್ಷಕರೇ ನೋಡಿದ್ರಲ್ಲ ಒಂದು ಮಹಿಳಾ ಮಂಡಳದಲ್ಲಿ ಸೇರ್ಕೊಂಡ್ರೆ ಯಾವ ರೀತಿ ಹೊಸ ಹೊಸ ವಿಚಾರಗಳು ಹೊಳೆಯುತ್ತೆ ಅಂತ ಈಗೊಬ್ಬ ಶರಣೆಯರು ಹೇಳಿದ್ರು ನಾನು ಸ್ವರಚಿತ ಜಾನಪದ ಗೀತೆಗಳನ್ನು ರಚಿಸ್ತಾ ಇದ್ದೀನಿ ಗೀಗಿ ಪದಗಳನ್ನು ರಚಿಸ್ತಾ ಇದ್ದೀನಿ ಅಂತ ಇಂಥ ಗೀತೆಗಳೆಲ್ಲ ಮರೆಯಾಗಿ ಹೋಗ್ತಾ ಇದೆ ಹಾಗೆ ಇನ್ನೂರು ಶರಣರು ಕೂಡ ನಮ್ಮ ಜೊತೆಗಿದ್ದಾರೆ ಅವರೇನು ಮಾತಾಡ್ತಾರೆ ಅಂತ ಕೇಳೋಣ ಬನ್ನಿ ಅಮ್ಮ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ತಮ್ಮ ಹೆಸರು ನನ್ನ ಹೆಸರು ಉಮಾದೇವಿ ಪಾಟೀಲ್ ಅಂತ ಈ ಸಂಘಕ್ಕೆ ಸೇರಿ ಎಷ್ಟು ವರ್ಷ ಆಯಿತು ನಾವು ಸುಮಾರು 30 ವರ್ಷ ಆಯಿತು ಈ ಸಂಘದಲ್ಲಿ ಇದ್ದು ಏನೇನು ಕಲ್ತಿದ್ದೀರಾ ಈ ಸಂಘದಲ್ಲಿದ್ದು ನಾವು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡೋದು ಕಲ್ತೇವೆ ಹಾಗೂ ವಚನಗಳನ್ನು ಹೇಳೋದು ಕಲ್ತೇವೆ ಪ್ರತಿ ವಾರ ಎಲ್ಲರೂ ಕೂಡಿ ವಚನಗಳನ್ನು ಕಂಠಪಾಠ ಮಾಡೋದು ಸಣ್ಣ ಸಣ್ಣ ಮಕ್ಕಳಿಗೆ ವಚನ ಕಲಿಸ್ಕೊಡೋದು ಇಂಥವೆಲ್ಲ ಕಾರ್ಯಗಳು ನೀವು ಮಕ್ಕಳಿಗೆ ವಚನ ಮಾತ್ರ ಕಲಿಸ್ಕೊಡಬಾರ್ದು ಅವ್ರ ಚಿಂತನೆಯನ್ನು ಹೇಳಬೇಕು ಈಗೇನಾದರೂ ವಚನ ಹೇಳ್ತೀರಾ ಹಾಂ ಒಂದು ವಚನ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಇದರ ಅರ್ಥ ಅಂದರೆ ನಮ್ಮ ಕೂಡಲ ಸಂಗಮ ದೇವನು ನಾದವನ್ನು ಮಾಡಿದರೂ ಒಲಿಯೋದಿಲ್ಲ ವೇದವನ್ನು ಓದಿದರೂ ಒಲಿಯೋದಿಲ್ಲ ನಮ್ಮ ಕೂಡಲ ಸಂಗಮ ದೇವ ಭಕ್ತಿಗೆ ಮೆಚ್ಚುತ್ತಾನ ಭಕ್ತಿಯನ್ನು ಪ್ರೀತಿಸ್ತಾನ ಭಕ್ತಿಯಿಂದ ನಾವು ಅವನನ್ನು ಕರೆದ್ರೆ ನಮ್ಗೆ ಒಲಿತಾನ ಅಂತ ಹೇಳಿ ಇದರ ಅರ್ಥ ಇಷ್ಟು ಹೇಳಿ ನನ್ನ ಮಕ್ಕಳು ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿ ಒಂದು ವಚನ ಚಿಂತನೆಯನ್ನು ಮಾಡಿದ್ರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ವೀಕ್ಷಕರೇ ನೋಡಿದ್ರಲ್ಲ
ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ದೇವರು ಯಾವುದಕ್ಕೆ ಒಲಿತಾನೆ ಅಂದ್ರೆ ನಾದಕ್ಕೂ ಒಲೆಯಲ್ಲ ವೇದಕ್ಕೂ ಒಲೆಯಲ್ಲ ಯಾವುದಕ್ಕೆ ಕಂಪಿತ ಅಂದ್ರೆ ನಮ್ಮ ಕೂಡಲ ಸಂಗಮ ಭಕ್ತಿಗೆ ಕಂಪಿತ ನಮ್ಮಲ್ಲಿ ಭಕ್ತಿಯ ರಸ ತುಂಬಿದ್ರೆ ಒಲಿದ ಒಲಿತಾನೆ ನಮ್ಮ ಪರಮಾತ್ಮ ಹಾಗೆ ಇನ್ನೂರು ಶರಣರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಮಾತಾಡಸೋಣ ಬನ್ನಿ ಅಮ್ಮ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ತಮ್ಮ ಹೆಸರು ನನ್ನೆಸರು ಅಕ್ಕಮಾದೇವಿ ಹಾನಗಲ್ ಅಂತ ನೀವು ಈ ಅಕ್ಕನ ಬಳಗದಲ್ಲಿ ಯಾವ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೀರಾ ನಾನು ಒಬ್ಬ ಸದಸ್ಯಳಾಗಿ ನಿರ್ವಹಿಸುತ್ತಾ ಇದ್ದೇನೆ ಕಾರ್ಯವನ್ನ ಎಷ್ಟು ವರ್ಷದಿಂದ ಇದ್ದೀರಾ ಸುಮಾರು 35 ವರ್ಷಗಳಿಂದ ಇದ್ದೇನೆ ಇದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಈ ಅಕ್ಕನ ಬಳಗದಿಂದ ನಾನು ತುಂಬಾವನ್ನ ಕಲ್ತಿದ್ದೇನೆ ಇಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೆ ಅದನ್ನ ಪಾಠ ಹೇಳುವುದರಿಂದ ನನಗೆ ಮುಂದಿನ ಒಂದು ಅವಕಾಶವನ್ನ ಮಾಡ್ಕೊಟ್ರು ಆ ಮಕ್ಕಳಿಗೆ ಪಾಠ ಹೇಳುವಾಗ ಈ ವಚನಗಳನ್ನು ಹೇಳ್ತಾ ಇದ್ದೆ ಅದರ ಅರ್ಥವನ್ನ ಹೇಳ್ತಾ ಇದ್ದೆ ಮತ್ತೆ ಹಿರಿಯರನ್ನ ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದೆ ಅಷ್ಟೇ ಅಲ್ಲ ಈ ವಚನಕಾರ್ತಿಯರ ಬಗ್ಗೆ ವಚನವನ್ನ ಅದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದೆ ನೀವು ಮಕ್ಕಳಿಗೆ ಒಂದು ಆಧ್ಯಾತ್ಮದ ಚಿಂತನೆ ಪಾಠವನ್ನ ತೆಗೆದುಕೊಳ್ತಾ ಇದ್ದ್ರಿ ಈ ಶ್ರೀಮಠದಲ್ಲಿ ಶ್ರೀಮಠದಲ್ಲಿ ಯಾವ ರೀತಿ ಆಧ್ಯಾತ್ಮದ ಪಾಠ ಅಂದ್ರೆ ವಚನ ಚಿಂತನೆಗಳು ಅಥವಾ ಶರಣರ ಒಂದು ಚರಿತ್ರೆಯನ್ನು ಹೇಳ್ತಾ ಇದ್ದ್ರ ಶರಣರ ಚರಿತ್ರೆಯನ್ನು ಕೂಡ ಹೇಳ್ತಾ ಇದ್ದೆ ವಚನ ವಚನಗಳ ಚಿಂತನವನ್ನ ಹೇಳ್ತಾ ಇದ್ದೆ ಹಾಗಾದ್ರೆ ಮಕ್ಕಳನ್ನು ತಯಾರ ಮಾಡಿದ್ರಿ ಆಧ್ಯಾತ್ಮದಲ್ಲಿ ಹೂನ್ರಿ ತಯಾರ ಮಾಡಿದೆವಿ ಏನಾದರೂ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತೆ ನಾನು ನನಗೆ ಮೂರು ಮಕ್ಕಳು ಇದ್ದಾರೆ ಆ ಮಕ್ಕಳಿಗೂ ಕೂಡ ಈ ವಚನವನ್ನ ಹೇಳ್ಕೊಡ್ತಾ ಇದ್ದೇನೆ ನಾನು ಒಬ್ಬ ಸಂಗೀತ ಕಲಾವಿದೆ ವಚನಗಳನ್ನು ಬಸವಣ್ಣವರ ವಚನಗಳನ್ನು ಅಕ್ಕಮಹಾದೇವಿ ವಚನಗಳನ್ನು ಮತ್ತು ಬೇರೆ ಬೇರೆ ಶರಣರ ವಚನಗಳನ್ನು ಹೇಳ್ತಾ ಇದ್ದೇನೆ ಈ ಬಸವಣ್ಣವರ ಒಂದು ಕಾಯಕದಿಂದ ಏನು ಆಗ್ತಾ ಇದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅಮ್ಮ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಇನ್ನೇನಾದರೂ ಹೇಳಿದೆಯಾ ಒಂದು ವಚನವನ್ನು ಹೇಳ್ತಾ ಇದ್ದೇನೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನಯ ಸಿರವ ಸೂರಯ ಮಾಡಯ್ಯ ಎನ್ನಯ ಸಿರವ ಸೂರಯ ಮಾಡಯ್ಯ ಎನ್ನಯ ಬೆರಳ ಕಡ್ಡಿಯ ಮಾಡಯ್ಯ ಎನ್ನಯ ಬೆರಳ ಕಡ್ಡಿಯ ಮಾಡಯ್ಯ ಎನ್ನಯ ನರಗಳ ತಂತಿಯ ಮಾಡಯ್ಯ ಎನ್ನಯ ನರಗಳ ತಂತಿಯ ಮಾಡಯ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಉರಗಲೊತ್ತಿ ಬಾರಿಸಯ್ಯ ಬತಿಸರಾಗವ ನುಡಿಸಯ್ಯ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಕಾಯವ ಎನ್ನ ಕಾಯವ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಅಮ್ಮ ತುಂಬ ಅದ್ಭುತವಾಗಿ ಸುಂದರವಾಗಿ ಭಕ್ತಿ ರಸ ತುಂಬಿ ಒಂದು ವಚನ ಗಾಯನವನ್ನು ಹೇಳಿದ್ರಿ ಅಮ್ಮ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿ ಒಂದು ಸುಂದರವಾದ ವಚನ ಗೀತೆಯನ್ನು ಕೇಳಿದ್ರೆ ಅಂತ ಈಗ ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ ವಿರಾಮದ ನಂತರ ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಶ್ರೀ ಉಕ್ಕೇರಿ ಮಠದ ಅಕ್ಕನ ಬಳಗದ ಇನ್ನುಳಿದ ಶರಣೆಯರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಅಮ್ಮ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ತಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಶಿವಲೀಲಾ ಸಿರ್ಸಪ್ಪನವರಂತ ನಾನು ಈ ಅಕ್ಕನ ಬಳಗಕ್ಕೆ ಸೇರಿ 4 ವರ್ಷ ಆಯಿತು ಇಲ್ಲಿ ಬಂದಿಂದ ಬಹಳ ವಚನಗಳನ್ನು ಎಲ್ಲ ನನ್ನ ಹೆಸರು ಶಿವಲೀಲಾ ಸಿರ್ಸಪ್ಪನವರಂತ ನಾನು ಈ ಅಕ್ಕನ ಬಳಗಕ್ಕೆ ಸೇರಿ 4 ವರ್ಷ ಆಯಿತು ನನಗೆ ಇಲ್ಲಿ ಬಂದಿಂದ ಬಹಳ ಎಲ್ಲ ವಚನಗಳನ್ನು ಎಲ್ಲ ಕಲ್ತಿದ್ದೀನಿ ತುಂಬ ಸಂತೋಷ ಆಗಿದೆ ಶರಣು ಶರಣಾರ್ಥಿಗಳು ನನ್ನ ಹೆಸರು ವನಿತಾ ಮಾಗ್ನೂರ್ ಅಂತ
ನಾನು ಈ ಅಕ್ಕನ ಬಳಗಕ್ಕೆ ಸೇರಿ 4 ವರ್ಷವಾಯಿತು ಇಲ್ಲಿ ತನಕ ತುಂಬಾ ವಚನಗಳು ಹಾಡುಗಳನ್ನು ನಾನು ಕಲ್ತಿದ್ದೇನೆ ಶರಣು ಶರಣಾರ್ಥಿ ನನ್ನ ಹೆಸರು ಲಲಿತಾ ಅಂಕಲ್ಕೋಟಿ ಅಂತ ನಾನು ಇಲ್ಲಿ ಸೇರಿ 10 ವರ್ಷ ಆಯಿತು ಇಲ್ಲಿ ಬಂದ ಮೇಲೆ ನನಗೆ ನೆಮ್ಮದಿ ಶಾಂತಿ ಎಲ್ಲ ಸಿಕ್ಕಿದೆ ನನ್ನ ಹೆಸರು ಶಾಂತಾ ಕಬ್ಬಣಕಂತಿ ಮಠ ನಾನು ಇಲ್ಲಿ ಅಕ್ಕನ ಬಳಗಕ್ಕೆ ಸೇರಿ 6 ವರ್ಷ ಆಯ್ತು ನಮಗೆ ಈಗಿನ ಅಧ್ಯಕ್ಷರಾದ ಲಲಿತಾ ಕಹರಡಿ ಅವರು ಸದಸ್ಯರಾಗಕ್ಕ ಬಹಳ ಪ್ರೋತ್ಸಾಹ ಕೊಟ್ಟರು ಈ ಪ್ರೋತ್ಸಾಹದಿಂದ ನನಗೆ ವಚನ ಕಲಿಯಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ರೆ ಭಾಳ ಸಂತೋಷ ಆಗಿದೆ ಶರಣು ಶರಣಾರ್ಥಿ ನಾನು ಕವಿತಾ ಪಾವಲಿ ಅಂತ ಹೇಳಿ ನಾನು 4 ವರ್ಷ ಆಯ್ತು ಅಕ್ಕನ ಬಳಗಕ್ಕೆ ಸೇರಿ ಶರಣು ಶರಣಾರ್ಥಿ ನನ್ನ ಹೆಸರು ಮಹೇಶ್ವರ ಹಿರೇಮಠ ಅಂತ ನಾನು ಅಕ್ಕನ ಬಳಗಕ್ಕೆ ಸೇರಿ 5 ವರ್ಷ ಆಯಿತು ಇದರಿಂದ ಭಾಳ ಅನುಕೂಲತೆ ಆಗೈತೆ ನಾನು ಶರಣು ಶರಣಾರ್ಥಿ ನನ್ನ ಹೆಸರು ಪ್ರಭಾವತಿ ಕೋರಿ ಅಂತ ಹೇಳಿ ನಾನು 15 ವರ್ಷದಿಂದ ಅಕ್ಕನ ಬಳಗದ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕ್ಕೂ ಭಾಳ ಪ್ರೋತ್ಸಾಹ ಕೊಡ್ತಾರೆ ನಾವು ಬೇರೆ ಬೇರೆ ಮಠಗಳಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಇದ್ದಾಗ ರೂಪಕ ಇಂಥವೆಲ್ಲ ಪ್ರೋಗ್ರಾಮ್ನ ಕೊಟ್ಟು ಬರ್ತೀವಿ ಇದರಿಂದ ನಾವು ಎಲ್ಲ ಅಕ್ಕ ತಂಗಿಯರಂತೆ ಇಲ್ಲಿ ಸೇರ್ತಾ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಬಂದಿದ್ದೀವಿ ಶರಣು ಶರಣಾರ್ಥಿ ನನ್ನ ಹೆಸರು ಶ್ರೀಮತಿ ಶೋಭಾ ಗಿರೀಶ್ ಮುಂಡ್ರಿಗೆ ಅಂತ ನಾನು ಅಕ್ಕನ ಬಳಗಕ್ಕೆ ಸೇರಿಕೊಂಡು 12 ವರ್ಷಗಳು ನನ್ನ ಹೆಸರು ಶ್ರೀಮತಿ ಸುರೇಖಾ ಮಳಿಗಿ ನಾನು ಅಕ್ಕನ ಬಳಗಕ್ಕೆ ಸೇರಿಕೊಂಡು 30 ವರ್ಷ ಆಯಿತು ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ನಾನು ಅಧ್ಯಕ್ಷರ ಬೆನ್ನೆಲುಬಾಗಿ ನಿಂತು ಕಾರ್ಯನಿರ್ವಹಿಸ್ತೀನಿ ಶರಣು ಶರಣಾರ್ಥಿಗಳು ನನ್ನ ಹೆಸರು ಜ್ಯೋತಿ ಸಾತಿನಹಳ್ಳಿ ನಾನು 5 ವರ್ಷ ಆಯಿತು ಅಕ್ಕನ ಬಳಗಕ್ಕೆ ಸೇರಿ ವಚನಗಳು ಮತ್ತು ಹಾಡುಗಳು ಕಲಿತಿದ್ದೇನೆ ಶರಣು ಶರಣಾರ್ಥಿಗಳು ನನ್ನ ಹೆಸರು ಅರುಣ ಅಶೋಕ್ ಅರುಣಿ ನಾನು ಇಲ್ಲಿ ಅಕ್ಕನ ಬಳಗಕ್ಕೆ ಸೇರಿ 2 ವರ್ಷವಾಯಿತು ಅಕ್ಕನ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಹೊರಡಿ ಅವರು ನಮ್ಮೆಲ್ಲರಿಗೂ ಪ್ರೋತ್ಸಾಹವನ್ನು ಕೊಟ್ಟು ವಚನವನ್ನು ಕಲಿಯಲು ಮತ್ತು ಇಲ್ಲೆಲ್ಲ ರೀತಿಯ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿಸಿಕೊಡುತ್ತಾರೆ ನಾವೆಲ್ಲರೂ ಇದನ್ನು ಕಲಿತುಕೊಂಡು ನಮ್ಮ ಮಕ್ಕಳಿಗೂ ಕಲಿಸಿ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ನನ್ನ ಹೆಸರು ಶ್ರೀಮತಿ ವೀಣಾ ಅಂಗಡಿ ಅಂತ ನಾನು ಇಲ್ಲಿ ಬಂದು ಹೆಚ್ಚಿನ ವಚನಗಳನ್ನು ಮತ್ತು ಸಂಗೀತಗಳನ್ನು ಕಲಿತಿದ್ದೇನೆ ಇದನ್ನು ಹೊಳ್ಳಿ ಬೇರೆ ಕಡೆಯೂ ನಾವು ಅದನ್ನು ಕಾರ್ಯಕ್ರಮ ಕೊಡಲಿಕ್ಕೆ ಭಾಳ ಅವಕಾಶ ಆಗೈತೆ ನನಗೆ ಇದರಿಂದ ವೀಕ್ಷಕರಿ ನೋಡಿದ್ರೆಲ್ಲ ಎಲ್ಲ ಶರಣೆಯರು ತಮ್ಮ ಚಿಂತನೆಗಳನ್ನು ಯಾವ ರೀತಿ ಹಂಚಿಕೊಂಡ್ರಂತ ಈ ಕಾರ್ಯಕ್ರಮವನ್ನು ವಚನದೊಂದಿಗೆ ಮುಕ್ತಾಯ ಮಾಡೋಣ ಬನ್ನಿ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವರು 5 ಮಾನಿಸರು ಬಂಡಿಯ ಹೊಡೆವರು 5 ಮಾನಿಸರು ಬಂಡಿಯ ಹೊಡೆವರು 5 ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ ಇದರಿಚ್ಛೆಯ ನರಿತು ನಡೆಯದಿದ್ದರೆ ಇದರಿಚ್ಛೆಯ ನರಿತು ನಡೆಯದಿದ್ದರೆ ಅದರಚ್ಚು ಮುರಿದಿತ್ತು ಗುಹೇಶ್ವರ ಅದರಚ್ಚು ಮುರಿದಿತ್ತು ಗುಹೇಶ್ವರ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಕೋಲ ತುದಿಯ ಕೊಡಗನಂತೆ ನೇಣ ತುದಿಯ ಬೊಂಬೆಯಂತೆ ಕೋಲ ತುದಿಯ ಕೊಡಗನಂತೆ ನೇಣ ತುದಿಯ ಬೊಂಬೆಯಂತೆ ಕೋಲ ತುದಿಯ ಕೊಡಗನಂತೆ ಆಡುವೆನಯ್ಯ ನೀ ಆಡಿಸಿದಂತೆ ನುಡಿವೆನಯ್ಯ ನೀ ನುಡಿಸಿದಂತೆ ಆಡುವೆನಯ್ಯ ನೀ ನಾಡಿಸಿದಂತೆ ನುಡಿವೆನಯ್ಯ ನೀ ನುಡಿಸಿದಂತೆ ಕೋಲ ತುದಿಯ
ಕೊಡಗನಂತೆ ನೇಣ ತುದಿಯ ಬೊಂಬೆಯಂತೆ ಕೋಲ ತುದಿಯ ಕೊಡಗನಂತೆ ನುಡಿವೆನಯ್ಯ ನೀ ನುಡಿಸಿದಂತೆ ಇರುವೆನಯ್ಯ ನೀರಿಸಿದಂತೆ ನುಡಿವೆನಯ್ಯ ನೀ ನುಡಿಸಿದಂತೆ ಇರುವೆನಯ್ಯ ನೀರಿಸಿದಂತೆ ಜಗದಯಂತ್ರವಾಹಕ ಜಗದಯಂತ್ರವಾಹಕ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಕೋಲ ತುದಿಯ ಕೊಡಗನಂತೆ ನೇಣ ತುದಿಯ ಬೊಂಬೆಯಂತೆ ಕೋಲ ತುದಿಯ ಕೊಡಗನಂತೆ ಕೋಲ ತುದಿಯ ಕೊಡಗನಂತೆ ಕೋಲ ತುದಿಯ ಕೊಡಗನಂತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿ ವೀಕ್ಷಕರೇ ಇಲ್ಲಿಯವರೆಗೆ ನೋಡಿದ್ರಲ್ಲ ಹಾವೇರಿ ಜಿಲ್ಲೆಯ ಶ್ರೀ ಉಕ್ಕೇರಿ ಮಠದ ಅಕ್ಕನ ಬಳಗದವರು ಎಷ್ಟು ಲವಲವಿಕೆಯಿಂದ ಎಷ್ಟು ಉತ್ಸಾಹದಿಂದ ಎಷ್ಟು ಸುಂದರವಾದ ವಚನ ಗಾಯನಗಳನ್ನು ಹೇಳಿದರು ಎಷ್ಟು ಸುಂದರವಾದ ತಮ್ಮ ಚಿಂತನೆಗಳನ್ನು ಹಂಚಿಕೊಂಡರು ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿಯವರಿಗೆ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.